ಭಯ ಅಂತ ಹೇಳಿದ್ನಪ್ಪ ಮಾತಾಡಕ್ಕೆ ಬಿಡತಲ್ಲ ಅಷ್ಟೇ ಎದ್ರಿಸ್ಬಿಟ್ಟೆ ಚೆನ್ನಾಗಿ ತಿಂದ್ಬಿಟ್ರೆ ಆಕ್ಟ್ ಮಾಡಬೇಕು ನಿದ್ದೆ ಬರಲ್ವಾ ಬರುತ್ತೆ ಬಟ್ ಆದ್ರೂ ನಾವು ಕಷ್ಟಪಡ್ತೀವಿ ಅದನ್ನೇ ನಾವು ಕಷ್ಟಪಡೋದು ಹೇ ಹೈ ಬ್ರೋ ಏ ಸಂತ್ರಾ ಹೇಳಬೇಕಲ್ಲ ಬಂದ್ರೆ ಮೇಡಮ್ ಯಾರು ಬಂದ್ರೆ ಸುನಿ ಸರ್ ನಿಶುಕ ಬಂದಿದ್ದಾರಾ ಓಕೆ ಒಂದು ಇಂಟರ್ವ್ಯೂ ಇದೆ ಇಂಟರ್ವ್ಯೂಗೆ ಅಂತ ಬಂದಿದ್ದೆ ಸಕ್ಕತ್ ಟೀಮ್ ಇಂಟರ್ವ್ಯೂಗೆ ನಮ್ಮ ಡಿಜಿಟಲ್ ಪಿ ಆರ್ ಒ ಇವರು ಹರೀಶ್ ಅಂತ ಮೇನ್ ಪಿ ಆರ್ ಒ ಮೇನ್ ಮೇನ್ ಪಿ ಆರ್ ಎಲ್ಲರೂ ಎಲ್ಲ ಇವರೆಲ್ಲ ನಮಗೆ ಒಟ್ಟಲ್ಲಿ ಈಗ ಆಲ್ರೌಂಡರ್ ಇದ್ದಂಗೆ ಬನ್ನಿ ಹೋಗೋಣ ಪರಿಚಯ ಮಾಡ್ತೀವಿ ಹಂಗೆ ಲೈಟ್ಸ್ ರೆಡಿ ಸೌಂಡ್ ರೋಲಿಂಗ್ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಆಕ್ಷನ್ ಅಂತೇಳಿ ಅಷ್ಟೇ ಅವ್ರಿಗೆ ಗೊತ್ತೇ ಇಲ್ಲ ಅಷ್ಟೇ ಅಷ್ಟೇ ಸೊ ನಮ್ಮ ಜೊತೆ ಇವಾಗ ಕನ್ನಡಿಗ ಅಗ್ನಿ ಅವರಿದ್ದಾರೆ ಮತ್ತು ನಮ್ಮ ಚಂದನ್ ಅವರಿದ್ದಾರೆ ಎಲ್ಲದಕ್ಕಿಂತ ಹೆಚ್ಚಾಗಿ ಹಿಂದೆಗಡೆ ನಮ್ಮ ದ ಕಿಂಗ್ ಆಫ್ ಸ್ಮೈಲ್ ಅಪ್ಪು ಸರ್ ಫೋಟೋ ಇದೆ ಸೊ ಎಷ್ಟು ಮಿಸ್ ಮಾಡ್ಕೊತೀವಲ್ಲ ಅಪ್ಪ ಹಾಂ ನಾ ಈಗೇನಾದರೂ ಈ ಟೈಮಲ್ಲಿ ಇದ್ದಿದ್ದರೆ ಈ ಡಿಜಿಟಲ್ ಮೂಮೆಂಟಲ್ಲಿ ಇದ್ದಿದ್ದರೆ ಅವರು ಬೇರೆ ಲೆವೆಲಲ್ಲೇ ಇರ್ತಿದ್ದೇನೋ ನಾವು ಕರೆಕ್ಟ್ ಅಲ್ವಾ ನಿಜ ಇವ್ರಿಗಂತೂ ಮಾತಾಡ್ಬೇಕಲ್ಲ ಅದೇ ವಿಷಯ ಮಾತಾಡ್ತೀವಿ ಒಳಗಡೆ ಕೂತ್ಕೊಂಡ್ರು ಇನ್ನೂ ಟಾಪಿಕ್ ಹೋಗೋದೇ ಅವ್ರು ಇದ್ದಾಗ ಅವ್ರ ಸ್ಮೈಲ್ ಬಗ್ಗೆ ಯಾರು ಮಾತಾಡ್ತಿದ್ರು ಏನೋ ಗೊತ್ತಿಲ್ಲ ಈ ಥರ ಫೋಟೋ ನೋಡಿದಾಗಂತೂ ಐ ಥಿಂಕ್ ಈ ಥರ ಸ್ಮೈಲ್ ನಮ್ಮಲ್ಲಿ ಯಾರಿಗೂ ಒಟ್ಟು ಬರಲ್ಲ ಅಂತ ಅನ್ಸುತ್ತೆ ಆ ಸ್ಮೈಲ್ ನೋಡಿದ ತಕ್ಷಣ ನಮ್ಮ ಕಳ್ಳ ಹಿಂಡಿ ಬಂದ್ಬಿಡುತ್ತೆ ಸೊ ಈಗ ಕಂಟಿನ್ಯೂ ಮಾಡೋಣ ಒಳ್ಳೆ ನಿಶಿಕ್ ಅವ್ರು ಇದ್ದಾರೆ ಮತ್ತು ಸುನಿ ಅವ್ರು ಇದ್ದಾರೆ ಇಂಟರ್ವ್ಯೂ ಮಾಡ್ಕೊಂಡು ಹಂಗೆ ಒಂದು ಫನ್ ಆಗಿ ಒಂದು ವ್ಲಾಗ್ ಮಾಡ್ಕೊಂಡು ಹಂಗೆ ಮನೆ ಹೋಗೋಣ ಬರಿ ಮನೆ ಹೋಗೋಣ ಬಾಯ್ ಇಲ್ಲ ಮುಗಿಸ್ಕೊಂಡು ಸ್ಟಾರ್ಟ್ ಆಗಿಲ್ಲ ಕಣ್ರೋ ಮೇಡಮ್ ನಾನು ನೆನಪಿದ್ದೆ ನಿಮಗೆ ನೋಡೋಣ ಹೇಳಿ ಅದೇ ಅಲ್ಲಿ ಇದು ನಾನು ನೆನಪಿದ್ದೀನ ನಿಮಗೆ ನೆನಪಿರ್ತೀನಲ್ಲ ಜೆಂಟಲ್ಮ್ಯಾನ್ ಸೀಗೋಳ್ ಕೊಟ್ಟಿರಲ್ಲ ಗುರು ಅವತ್ತು ನನಗೆ ಕುತ್ಕೊಂಡು ಮಾತಾಡಕ್ ಆಗ್ತಿಲ್ಲ ನನಗೆ ಸಾಕಾಗ್ಬಿಟ್ಟಿದೆ ಆಯ್ತಾ ಫಸ್ಟ್ ಎಷ್ಟು ಕಂಟಿನ್ಯೂಸ್ ಆಗಿ ಒಂದು ಫೈವ್ ಇಂಟರ್ವ್ಯೂಸ್ ಮಾಡಿದೀವಿ ಫೈವ್ ಟು ಸಿಕ್ಸ್ ಲಾಸ್ಟ್ ಒನ್ ಇವ್ರದಿತ್ತು ನಾನು ಒಂದು ಹೇಳ್ತೀನಿ ಎಲ್ಲ ಹೇಳ್ಬಿಟ್ಟಿದ್ದೀನಿ ರಿಪೀಟ್ ಟೆಲಿಕಾಸ್ಟ್ ಆಗ್ಬಿಟ್ಟಿದೆ ಮತ್ ಬಂದ್ ಕುತ್ಕೊಂಡ್ರೆ ಇವ್ರು ಬೇರೆ ಒಂದ್ ತೆಗಿತಾ ಇದಾರೆ ಏನ್ ಮಾಡೋದು ಗೊತ್ತಾಗಿಲ್ಲ ಬೋರ್ ಆಕ್ಚುಲಿ ಏನು ನಾನು ನಿಮ್ ಕತೆ ಹೇಳ್ತಾ ಇದ್ರೆ ವಿಷಯ ಏನು ಗೊತ್ತಾ ನನಗೆ ಜೆಂಟ್ಸ್ ಅಂದರೆ ಮಾತಾಡ್ಬಿಡ್ತೀನಿ ಏನು ತೊಂದರೆ ಹೀರೋಯಿನ್ಸ್ ಏನೋ ಗೊತ್ತಿಲ್ಲ ನನಗೆ ಒಂದು ಸ್ವಲ್ಪ ಭಯ ಭಯ ಅಂತ ಹೇಳಿದ್ನಪ್ಪ ಮಾತಾಡೋಕ್ಕೆ ಬಿಡ್ತಲ್ಲ ನನಗೆ ಹಂಗೆ ಸೊ ಇವಾಗ ಅದು ಹೇಳಕ್ಕೆ ಕೂರಿಸಿದ್ರೆ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇನ್ನು ನಂದು ಇಂಟರ್ವ್ಯೂ ಥರ ಅಲ್ಲ ವ್ಲಾಗ್ ತರ ಮಾಡೋದು ಅಷ್ಟೇ ಅವ್ರದ್ದು ಇಂಟರ್ವ್ಯೂ ತಗೋತಾರೆ ಊಟ ಮಾಡ್ದಲ್ಲೇ ಕೂತ್ಕೊಂಡು ಮತ್ತೆ ಆಮೇಲೆ ನಮ್ಗೆ ಅದಕ್ಕೆ ಬೈಕ್ ಕೊಂಡು ಸುಮ್ಮನೆ ಯಾಕೆ ಅಷ್ಟೇ ಕೊಡಿ ಊಟ ಫಸ್ಟ್ ಊಟ ಕೊಡಿ ಏ ಅವರು ಇದನ್ನ ಹಾಕಂತ ಅವರೇ ಹೇಳಿದ್ದು ನನಗೆ ಇದನ್ನ ನೀವು ಹಾಕ್ಬಿಟ್ಟು ನಂಗೆ ಲಿಂಕ್ ಕಳಿಸಿ ಅಂದರು ನಂಬರೇ ಕೊಟ್ಟಿಲ್ಲ ಹೆಂಗೆ ಕಳಿತು ಲಿಂಕು ಈ ಹೀರೋಯಿನ್ಗಳ ಮೇಲೆ ಒಂದು ಕಂಪ್ಲೇಂಟ್ ಇದೆ ಜಾಸ್ತಿ ಮೊಬೈಲಲ್ಲೇ ಇನ್ವಾಲ್ವ್ ಆಗ್ಬಿಟ್ಟಿರ್ತಾರಂತೆ ಯಾಕೆ ಯಾಕೆಂದ್ರೆ ಇವಾಗ ಎಲ್ಲ ವರ್ಲ್ಡ್ ಡಿಜಿಟಲ್ ಆಗಿದೆ ನೀವು ಕ್ಯಾಮ್ರಾ ಇಟ್ಕೊಂಡಿದ್ರೆ ನಾನು ಫೋನ್ ಇಟ್ಕೊಂಡಿದ್ದೀನಿ ನಾನು ಅದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾವು ಅಷ್ಟೇ ರೆಕಾರ್ಡ್ ಮಾಡ್ತಾ ಇದ್ದೀವಿ ಓಕೆ ಸಿನಿಮಾ ಹೌದು ಅದರಲ್ಲಿ ಅವ್ರಿಗೆ ಅದರಲ್ಲಿ ಆ ಥರ ಕಾಸು ಬರಲಿ ಮೆಸೇಜ್ ಮಾಡ್ತಾ ಇರ್ತೀನಿ ಕಾಸು ಬರಲಿ ಕಳಿಸಿ ಕಳಿಸಿ ಅಂತ ಗೂಗಲ್ ಪೇ ನಂಬರ್ ಆದರೂ ಕಳಿಸಿರ್ತಾರಲ್ಲ ಕಾಸು ಬರುತ್ತೆ ಚೆಕ್ ಮಾಡ್ತಾ ಇರ್ತಾರೆ ಎಷ್ಟು ಬಂತು ಅಂತ ನಾವು ಬಂದಿದ್ಯಾ ಬರೋ ಅಮೌಂಟ್ ಬಂದಿದ್ಯಾ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ತಾ ಇರ್ತೀವಿ ಏ ನಿಮಗೆ ತೋಳಿ ಯಶವಂತಪುರ ಹೌದಾ ನಾನ್ ವೆಜ್ ಅಷ್ಟು ಇಷ್ಟ ಡಯಟ್ ಮಾಡ್ತಿರಲ್ಲ ಸೆಟ್ಟಾಗುತ್ತೆ ಇದು ಅಂತ ಹಲೋ ಇದರಲ್ಲಿರೋ ಪ್ರೋಟೀನ್ ನಿಮ್ಮ ವೆಜ್ ಫುಡಲ್ಲಿ ಎಲ್ಲಿದೆ ಸೋಯಾಬೀನ್ಸ್ ಅಲ್ಲಿದೆ ಪನ್ನೀರಲ್ಲಿ ಇದೆ ಬಟ್ ಚಿಕನ್ ಅಲ್ಲಿ ಜಾಸ್ತಿ ಇದೆ ಸೊ ಬಟ್ ಪನ್ನೀರಲ್ಲಿ ಅಷ್ಟೇ ಅಮೌಂಟ್ ಆಫ್ ಕಾರ್ಬ್ಸ್ ಕೂಡ ಇದೆ ಸೊ ಅದಕ್ಕೆ ಚಿಕನ್ ಇರ್ತದೆ ಇವಾಗ ಕಮೆಂಟ್ ಹಾಕ್ತಾರೆ ಹೆಂಗ್ರು ಹೀರೋ ಜೊತೆ ಊಟ ಮಾಡ್ತಿದ್ಯಾ ನೀವು ಏನಿದೆ ಹೋಟ್ಲಸ್ಟು ಲೀಗ್ರಿಪ್ಸ್
ಈ ಗ್ರೇಪ್ಸ್ ಬಂದ್ರೆ ನೀವು ಊಟ ಮಾಡಬಹುದು ಅಂಡ್ ಒಳ್ಳೆ ರಿವ್ಯೂನು ಬಂತು ನಿಮ್ಮ ಸೈಡ್ ಇಂದಲೇ ಟೇಸ್ಟ್ ನೋಡ್ತಿದ್ದಂಗೆ ಆ ಎಕ್ಸ್ಪ್ರೆಷನ್ ಅಲ್ಲೇನೆ ಹಿಂಗೆ ಟೇಸ್ಟ್ ಸೂಪರ್ ಆಗಿದೆ ಕಂಗ್ರಾಚುಲೇಷನ್ ಅಲ್ಲ ಇಲ್ಲಿ ಹೂ ಜೊತೆ ನಾಡು ಸ್ವರ್ಗ ಸೇರ್ಕೊಂತ ನಾವು ಒಂದು ಎರಡು ಶಾಟ್ ಮಧ್ಯದಲ್ಲಿ ಬಂದೇ ಬಿಟ್ಟಿವಿ ಅವ್ರು ನೋಡಿ ಈ ಶೂಟಿಂಗ್ ಟೈಮಲ್ಲಿ ಫುಡ್ ಎಲ್ಲ ಯಾವ ಥರ ತರಿಸ್ತಾರೆ ನಿಮಗೆ ನಾರ್ಮಲ್ ನಮ್ಮ ಫುಲ್ ಮೀಲ್ಸ್ ಇರುತ್ತೆ ಚಪಾತಿ ಮುದ್ದೆ ರೈಸ್ ಅನ್ನ ಸಾಂಬಾರ್ ರಸಂ ಪಲ್ಯ ಮೂರು ಥರ ಪಲ್ಯ ಸ್ವೀಟ್ ಚೆನ್ನಾಗಿ ತಿಂದ್ಬಿಟ್ರೆ ಆ್ಯಕ್ಟ್ ಮಾಡ್ಬೇಕು ನಿದ್ದೆ ಬರಲ್ವಾ ಬರುತ್ತೆ ಬಟ್ ಆದರೂ ನಾವು ಕಷ್ಟಪಡ್ತೀವಿ ಅದನ್ನೇ ನಾನು ಅಲ್ಲ ನಿಮ್ಮ ಬುಫೆ ಬಂದಂಗೆ ಬರ್ತಾ ಇದೆ ಶೂಟಿಂಗ್ ಲೊಕೇಶನ್ ಅಲ್ಲದೇ ಅದಕ್ಕೆ ನಾನು ಅವಾಗ ಹೇಳ್ತಿದ್ದೆ ಲಾಕ್ಡೌನಲ್ಲಿ ಫಸ್ಟ್ ಸೆಟ್ಟಿನ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ನಮ್ಮಮ್ಮ ಏನಕ್ಕೆ ಬರ್ಕ ಅರ್ಥ ಆಗುತ್ತೆ ಇಲ್ಲ ಅಲ್ಲಿ ಊಟ ಊಟ ಒಂದಷ್ಟು ವೆರೈಟಿ ಇರುತ್ತಲ್ಲ ಅದಕ್ಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಶ್ವಿಕಾ ಯಾರ್ಯಾರು ಸಖತ್ ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿದ್ರೆ ಅವರೆಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡಿ ಇನ್ನಷ್ಟು ಜನನ ಕರ್ಕೊಂಡೋಗಿರ್ದು ಇನ್ನೊಂದಷ್ಟು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನೋಡಿಲ್ಲ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ತುಂಬ ಸಖತ್ತಾಗಿದೆ ಅಂತ ಸಿನಿಮಾ ಎಲ್ಲರೂ ರಿವ್ಯೂಸ್ ಕೂಡ ಹೇಳಿದ್ದಾರೆ ಸಖತ್ತಾಗಿದೆ ತಾನೇ ಸಿನಿಮಾ ನಾನು ಹೇಳಿದ್ದೆ ಹಾಂ ಸೊ ಇವರು ಹೇಳಿದ್ದಾರೆ ಸೊ ನಿಮ್ಮ ವ್ಯೂವರ್ಸ್ಗೂ ಎಕ್ಸ್ಪೆಷಲಿ ರಿವ್ಯೂಸ್ ನೋಡಿ ಯಾರ್ಯಾರು ಸಿನಿಮಾಗೆ ಬರ್ತಿದ್ದೀರ ಅವ್ರಿಗೂ ಕೂಡ ಥ್ಯಾಂಕ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ಜೊತೆ ಇಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಬಿರಿಯಾನಿ ಚೆನ್ನಾಗಿತ್ತು ತುಂಬ ಖುಷಿ ಆಯಿತು ಆ್ಯಂಡ್ ಇವರ ನಾನು ಜೆಂಟಲ್ಮ್ಯಾನ್ ಇಂದ ನೋಡ್ತಿದ್ದೀನಿ ಈಸ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್ ಆ ಇಂಟರ್ವ್ಯೂ ಕೂಡ ಹೌದು ಗುರ್ತಿರಲಿಲ್ಲ ಬಟ್ ಮನಸ್ಸಲ್ಲಿದೆ ಗೊತ್ತಾಯಿತು ಥ್ಯಾಂಕ್ ಯು ಈಗ ಎಕ್ಸಾಂಪಲ್ ನಾನು ಏನು ಕೇಳಬೇಕು ಅಂತಂದರೆ ಈ ಸಿನಿಮಾನ ಫಸ್ಟು ನಾನು ರಿವ್ಯೂವಲ್ಲಿ ಹೇಳಿದ್ದೀನಿ ಫಸ್ಟ್ ಆಫು ನನಗೆ ಬೋರ್ ಅನ್ನಿಸ್ತು ಸೆಕೆಂಡ್ ಆಫ್ ಓಕೆ ನಾನು ಆ್ಯಸ್ ಎನ್ ರಿವ್ಯೂವರ್ ಒಬ್ಬ ಡೈರೆಕ್ಟ್ರ್ ಮುಂದೆ ನಾನು ಓಪನ್ ಆಗಿ ಅವ್ರ ಮುಂದೆ ಹೇಳ್ತಿರೋದು ಐ ಥಿಂಕ್ ಫಸ್ಟ್ ಟೈಮ್ ಅನ್ಕೋತೀನಿ ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು ಓಕೆ ಸರ್ ಅಲ್ಲಿ ಆಕ್ಷನ್ ಹೇಳಿದ್ರೆ ಕಟ್ಟಿ ಹೇಳ್ಬಿಟ್ರೆ ಮುಗಿಸ್ಬೋಣ ಕಾಟಿ ಇಲ್ಲಿ 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 ಈಗ ಹೇಳಿ ಈಗ ಹೇಳಿ ಕಾಟಿ ಕಟ್ ಆ್ಯಂಡ್ ಆಲ್ಸೋ ಸರ್ ಬನ್ನಿ ನಿಮಿಷ ಲಾಸ್ಟಲ್ಲಿ ಇದು ಮೇಕಿಂಗ್ ಲಾಸ್ಟಲ್ಲಿ ಮೇಕಿಂಗ್ ತೋರಿಸಿಲ್ಲ ಹಂಗೆ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಗೆ ಅನಿಸ್ತು ಅಂತ ಡೈರೆಕ್ಟ್ರ್ ಜೊತೆಗೆ ಸೊ ರಿವ್ಯೂ ಹೇಳ್ತಾ ಹೇಳ್ತಾ ಮಾತಾಡಿದ್ದೀನಿ ಸೊ ಇಷ್ಟು ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸೋಣ ಥ್ಯಾಂಕ್ ಯು ಸೋ ಮಚ್ ಬಾಯ್ ನೇಮ್ ಇಸ್ ಮಧು ಜೊತೆ ನೇಮ್ ಇಸ್ ಸುನಿ ಬಾಯ್ ಬಾಯ್